Okay, 1, 2, 3. अरे वाह, भारत प्रधान नहीं रेस्टो चला गया ಸೊ ನಮ್ಮ ಚಿತ್ರತಂಡದ ಪರವಾಗಿ ನಿಮಗೊಂದು ಹೂಗುಚ್ಚ. ಗುಣಾಂಗ ನಿರ್ಮಾಣ ಸಂಸ್ಥೆಯ ನಮ್ಮ ಸ್ವಲ್ಪ ನರ್ವಸ್ ಆಗಿದ್ದೀನಿ, ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ಜನ ನೋಡ್ತಿರೋದು. ಸೊ ಇದು ನನ್ನ ಹಸ್ಬೆಂಡ್ ನ ಡ್ರೀಮ್ ಇದು. ಸೊ ಅವರು ಸಾಕಷ್ಟು ಸಲ ಸ್ಟೋರೀಸ್ ನ ಕೇಳ್ತಿದ್ರು, ನನ್ನ ಹತ್ರ ಬಂದು ಡಿಸ್ಕಸ್ ಮಾಡ್ತಿದ್ರು ಅದ್ರ ಬಗ್ಗೆ ಎಲ್ಲಾನು. ಸೊ ಒಂದು ಥಾಟ್ ಅನಿಸ್ತು, ಯಾಕೆ ನಾವೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬಾರದು ಅಂತ. ಸೊ ಹೀಗೆ ಗುಣಾದ್ಯ ಪ್ರೊಡಕ್ಷನ್ ಅಂತ ವಿ ಸ್ಟಾರ್ಟೆಡ್. ವಿಲ್ ಸಿ, ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ, ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ವೆಲ್ಕಮ್ ಕಾರ್ತಿಕ್ ಮಹೇಶ್ವರಿಗೆ, ಧನ್ಯವಾದ. ವೆಲ್ಕಮ್ ಸಿನಿಮಾಗೆ ಮೇಡಮ್. ಸೊ ಹೇಳಿ ಮಾಡಮಿ, ಸಿನಿಮಾ ತಂಡದ ಬಗ್ಗೆ. ತಂಡದ ಬಗ್ಗೆ ಹೇಳಬೇಕು ಅಂದ್ರೆ, ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಸ್ಟೋರೀಸ್. ಸುಮಾರು ಜನ ಒಂದು ಸ್ಟೋರೀಸ್ ಹೇಳ್ತಿದ್ರು. ಸೊ ದೇ ವಾಂಟೆಡ್ ಟು ಅಪ್ರೋಚ್ ಪ್ರೊಡ್ಯೂಸರ್ಸ್, ಬೇಸಿಕಲಿ ಎಲ್ಲರಿಗೂ ಪ್ರೊಡ್ಯೂಸರ್ಸ್. ಸೊ ಆ ನಿಟ್ಟಲ್ಲಿ ಎಲ್ಲರೂ ನನ್ನ ಹತ್ರ ಬರ್ತಾ ಇದ್ರು. ಸೊ ನಾನು ಯೂಶಲಿ ನನ್ನ ಫ್ರೆಂಡ್ಸ್ಗೆ, ನನ್ನ ಸರ್ಕಲ್ ಯಾರಿದ್ದಾರೆ ಅವ್ರಿಗೆ ಸ್ಟೋರೀಸ್ ಹೇಳ್ತಾ ಇದ್ದೆ. ಸೊ ಇಂಥ ಪ್ರಾಸೆಸ್ ನಡಿಬೇಕಾದ್ರೆ ವೈಫ್ ಒಂದಿನ ಹೇಳಿದ್ರು, ವೈ ಡೋಂಟ್ ವಿ ಟ್ರೈ ಅಂತ, ನಾವೇ ಮಾಡೋಣ ಅಂತ ಹೇಳಿ. ಸೊ ಆಗ ಈ ಟೀಮ್ನ ನಾವು ಕಟ್ಕೊಂಡಿದ್ದು. ಇದು ಆಲ್ಮೋಸ್ಟ್ 23rd ಸ್ಟೋರಿ ದಟ್ ಐ ಹರ್ಡ್. ಆಯ್ತಾ, ಸ್ಟೋರಿ ಫಸ್ಟ್ ಟೈಮ್ ತಂದವು ಕೂಡ ನಮ್ಮ ಡೈರೆಕ್ಟರ್ ಒಂದು ಟೀಸರ್ ಕಲಿಸಿದ್ರು, ನಾನು ಓದಿದ್ದೆ ಹೇಳ್ಬಿಟ್ಟೆ, ಇದು ಇಟ್ ಡಸಂಟ್ ವರ್ಕ್ ಫಾರ್ ಮಿ ಅಂತ ಅದು ಹೇಳಿ ನಿಲ್ಸ್ಬಿಡಿದೆ. ಆಮೇಲೆ ಋತ್ವಿಕ್ ಒಂದಿನ ಸಬರಂಟು ಹಿಯರ್ ದ ಸ್ಟೋರಿ ಅಂತೇಳಿ ಒಂದ್ಸ ನರೇಷನ್ ತಗೊಳ್ಳಿ ಅಂತ ಹೇಳಿ. ಆ ನರೇಷನ್ ಮಾಡಿದ ದಿನ ಅನ್ಸು, ಇಫ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಐ ಸ್ಟಾರ್ಟ್ ಫ್ರಮ್ ಹಿಯರ್. ಎಂಟೈರ್ ಸ್ಟೋರಿ ಇಸ್ ಸಮಥಿಂಗ್ ರೂಟೆಡ್ ನಮ್ಮ ಒಂದು ನಾಡು ಕಲೆ ಅಥವಾ ಏನು ಅದ್ರ ಬಗ್ಗೆ ಇದೆ. ಸೊ ಇಟ್ಸ್ ಬೇಸಿಕಲಿ ಸೊ ಬೇಸಿಕಲಿ ಸ್ಟೋರಿ ನಮ್ಮ ರೂಟ್ಸ್ ಬಗ್ಗೆ ಇತ್ತು. ಇಟ್ಸ್ ಏನು ವೆರಿ ಏನು ಸೂದಿಂಗ್ ಲವ್ ಸ್ಟೋರಿ ಹಾಗೆ ಇತ್ತು. ಸೊ ಟೈಟಲ್ ಕೂಡ ಬೇರೆ ಏನು ಇಟ್ಟಿದ್ರು. ಅಂಡ್ ಲೇಟ್ ಆನ್ ಐ ಸೆಡ್ ಏನೋ, ನಾವ್ ಯಾಕೆ ಮಾನವಿ ಅಂತಾನೆ ಇರಬಾರ್ದು ಅಂತ ಹೇಳಿ. ಪ್ರತಿ ಸಾರಿ ಮಾನವಿ ಅನ್ನೋದು ತುಂಬಾ ಎದ್ದು ಕಾಣ್ತಾ ಇತ್ತು. ಎಂಟೈರ್ ದಸರಾ ಥೀಮ್ ಏನೋ ಎರಡು ಪೀರಿಯಡ್ ಸರಿ ನಡೆಯುವಂತ ಸ್ಟೋರಿ ಅದು. ಸೊ ಹಿಂದೆ ಹೇಗಿತ್ತು, ಇವಾಗ ಹೇಗಿದೆ, ಹೇಗೆ ಎವಾಲ್ವ್ ಆಗಿದೆ ಅನ್ನೋದ್ರ ಮೇಲೆ ಇರೋದ್ರಿಂದ ನಾವು ಟೈಟಲ್ ಕೂಡ ಹಾಗೆ ಇಟ್ಟು ಮುಂದುವರೆದ್ವಿ. ಸೊ ಇಂತಹ ಟೀಮ್ ನ ಕಟ್ಟಕ್ಕೆ ಸಾಕಷ್ಟು ದಿನಗಳಾಯ್ತು. ನಮ್ ಡೈರೆಕ್ಟರ್ ತುಂಬಾನೇ ಕೆಲಸ ಮಾಡಿದಾರೆ ಅದ್ರ ಮೇಲೆ. ಸೊ ಥ್ಯಾಂಕ್ ಯು ಡೈರೆಕ್ಟರ್, ಥ್ಯಾಂಕ್ ಯು ಫಾರ್ ದಿಸ್. ಸೊ ನಾವು ಇದೇ ತರ ಒಂದು ಏನು ಒಳ್ಳೆ ಎಕ್ಸಿಕ್ಯೂಷನ್ ತರ್ತೇವೆ ಸಿನಿಮಾಗೆ, ಸಿನಿಮಾ ತೆರೆ ಮೇಲೆ ಕಂಡು ಇವೆಲ್ಲರೂ ಖುಷಿ ಪಡ್ತೀರಾ ಅಂತ ಅನ್ಕೊಂಡು. ಚಪ್ಪಾಳೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಿಶಾಂತ್ ಸರ್, ಥ್ಯಾಂಕ್ ಯು. ಈ ಸಿನಿಮಾ ನನಗೆ, ನಾನು ಅಷ್ಟೊಂದು ಸಿನಿಮಾಗಳಲ್ಲಿ ಬಿಸಿ ಇಲ್ಲ, ಬಟ್ ಇರೋ ಸಿನಿಮಾ ಒಂದಾದ್ಮೇಲೆ ಒಂದು ಮುಗಿಸ್ಕೊಂಡಿರೋಣ ಅಂತ ಇದ್ದ ಟೈಮಲ್ಲಿ ಆ ಗ್ಯಾಪ್ ಅಲ್ಲಿ ಪರವಾಗಿಲ್ಲ, ನೀವು ಡೇಟ್ಸ್ ಇಲ್ಲ ಅನ್ನೋ ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ತಾನೆ ಇಲ್ಲ ಮಾಡಲ್ಲ ನನಗೆ ಸರ್ ಅಂತ. ತುಂಬಾ ಚೆನ್ನಾಗಿದೆ ಕತೆ, ಬಟ್ ನಮ್ಗೆ ಹೊಟ್ಟೆ ಹೊಡಿತಾರೆ ಬೇಡ ಅಂತ ಹೇಳಕ್ಕೆ, ಬಟ್ ಸ್ಟಿಲ್ ಅಂತ ಹೇಳಿದಾಗ ಮತ್ತೆ ತಿರುಗಿ ನನ್ನ ಹತ್ರ ಬಂತು ಅದು. ಅಂದ್ರೆ ಇಲ್ಲ ನೋಡಿ ಒಂದ್ಸರ್ತಿ ಡೇಟ್ಸ್ ತಾನೆ, ಅದು ಯಾವಾಗಾದ್ರೂ ಅಡ್ಜಸ್ಟ್ ಮಾಡ್ಕೊಬೋದು ಅಂತ. ಸರಿ ಆಯ್ತು, ನಿಮ್ಮೇಲೆ ಬಿದ್ದಿದ್ದೀನಿ ಅಂತ ಹಂಗೆ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಬಟ್ ಕಥೆ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ, ತುಂಬಾ ಎಕ್ಸೈಟೆಡ್ ಆಗಿ ನಾನು ಕೇಳಿದಂತ ಕಥೆಗಳಲ್ಲಿ ಇದು ಒಂದು. ಇನ್ನೊಂದು ಕಾನ್ಫಿಡೆನ್ಸ್ ಏನಂದ್ರೆ, ಇವರು ಟೆಕ್ನಿಕಲ್ ಟೀಮ್ ಜೊತೆ ಏನು ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ, ಅವರೆಲ್ಲರೂ ಎಷ್ಟು ಚೆನ್ನಾಗಿ ಅವ್ರ ಕೆಲಸಗಳಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅಂದ್ರೆ, ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ಕೆಟ್ಟ ಸಿನಿಮಾ ಅಂತೂ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಂತಂದ್ರೆ. ಸೊ ಅದಕ್ಕೆ ನಾನು ಈ ಕಥೆ ನೋಡ್ಕೊಂಡಿದ್ದು. ಅಂಡ್ ನಿಶಾಂತ್ ಸರ್, ಐ ಮಸ್ಟ್ ಟೆಲ್ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಒಂದು ಕಥೆ ಮಾಡ್ಬೇಕು, ಆ ಕಥೆ ಏನೇನ್ ಬೇಕೋ ಅದನ್ನೆಲ್ಲ ನಾನು ಪ್ರೊವೈಡ್ ಮಾಡ್ತೀನಿ ಅನ್ನೋ ಒಂದು ಪ್ರೊಡ್ಯೂಸರ್. ಸೊ ಅದೊಂದು ಖುಷಿ. ಸಿದ್ಧಾ ಮ್ಯಾಮ್ ಕೂಡ ಅಂಡ್ ರಿಷಿತ್ ಅವ್ರ ಕತೆ ಹೇಳಕ್ ಬಂದಾಗ ನನ್ಗೆ ಎಲ್ಲೂ ಬೋರ್ ಆಗ್ಲಿಲ್ಲ, ಎಷ್ಟು ಬೇಗ ಕತೆ ಮುಗಿತಾ ಅಂತ ಅನ್ನಿಸ್ತು. ಬಟ್ ಇಟ್ ವಾಸ್ ಆಲ್ರೆಡಿ 2+ hours ದು ಸ್ಕ್ರೀನ್ ಪ್ಲೇ. ಸೊ
ಅಷ್ಟು ಚೆನ್ನಾಗಿ ಅವ್ರ ಕತೆ ಹೇಳಿದ್ರು, ಎಲ್ಲೂ ಇದು ಯಾಕಿದೆ ಅಂತ ಅನ್ನಿಸ್ಲಿಲ್ಲ, ಯಾವುದು ಅನ್ನೆಸೆಸರಿ ಎಲಿಮೆಂಟ್ ಇರಲಿಲ್ಲ. ಸೊ ಇದೆಲ್ಲ ಇದ್ಮೇಲೆ ಯಾಕೆ ಕತೆ ಇಲ್ಲ ಅನ್ಬೇಕು. ಸೊ ಅದಾದ್ಮೇಲೆ ಋತ್ವಿಕ್ ಅವರು ಆಕ್ಟ್ ಮಾಡ್ತಿದ್ದಾರೆ, ಅಂಡ್ ಆಫ್ ಕೋರ್ಸ್ ಅವ್ರು ಎಲ್ರಿಗೂ ಪರಿಚಿತ, ಅಂಡ್ ಅವ್ರ ಜೊತೆ ಕೆಲಸ ಮಾಡಕ್ಕೆ ನನ್ಗೆ ಸಿಗ್ತಾ ಇದೆ ಅನ್ನೋದು ಒಂದು ಖುಷಿ. ಸೊ ಕತೆಯನ್ನ ನಂಬಿ, ಚರಣ್ ರಾಜ್ ಅವ್ರ ಮ್ಯೂಸಿಕ್ ಇದೆ, ಸೊ ಇನ್ನೇನ್ ಬೇಕು, ಎಲ್ಲ ಫುಲ್ಡ್ ಧಮಾಕನೆ ಇದೆ. ಸೊ ನಾನು ಇವಾಗ ನನ್ನ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಲಪ್ಪ ದೇವ್ರೇ ಅಂತ ಬೇಡ್ಕೊಂಡು ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಮಾರ್ನಮಿ. ನನ್ಗೆ ಐ ಆಮ್ ವೆರಿ ಎಕ್ಸೈಟೆಡ್ ಶೂಟಿಂಗ್ ಅಲ್ಲಿ ಏನಾಗುತ್ತೆ ಅಂತ ನೋಡಕ್ಕೆ, ಅಲ್ಲಿ ಕತೆ ಹೇಗೆ ಹೋಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್, ಅಂಡ್ ಹರೀಶ್ ಥ್ಯಾಂಕ್ ಯು ಫಾರ್ ಡೂಯಿಂಗ್ ಏನೋ ನಮ್ಗೆ ಈಗ ಪಬ್ಲಿಸಿಟಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಅವರು ಸ್ಟಾರ್ ಪಿ ಆರ್ ಈಗ. ಸೊ ಅವರು ಕೈ ಜೋಡಿಸಿದ್ದಾರೆ. ಸೊ ಇದೆಲ್ಲ ಒಳ್ಳೆ ಎಲ್ಲ ಒಳ್ಳೆ ಜನ ಜೊತೆ ಸೇರಿದ್ಮೇಲೆ ಇನ್ನೇನು. ಸೊ ಈಗ ನಿಮ್ ಕೈಲಿದೆ, ನೀವುಗಳು ಕಂಟೆಂಟ್ ಕೊಟ್ಟಂಗ್ ಕೊಟ್ಟಂಗ್ ನೀವು ಪ್ರಮೋಟ್ ಮಾಡಿದ್ರೆ ಅಷ್ಟೇ ಒಳ್ಳೆ ಸಿನಿಮಾ ಇಚ್ಛೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಈ ಸಿನಿಮಾ ಇವರು ಕತೆ ಬಗ್ಗೆ ಬಿಟ್ಕೊಡ್ಬೇಡಿ, ಕ್ಯಾರೆಕ್ಟರ್ ಬಗ್ಗೆ ಬಿಟ್ಕೊಡ್ಬೇಡಿ ಅಂತ ಹೇಳಿದ್ರೆ, ಅದೇ ನಾ ಹೇಳ್ಬಾರ್ದಂತಾನೆ ಇದೆಲ್ಲ ನಾನು ಹೇಳಿ ಮತ್ತದಕ್ಕೆ ತಗೊಂಡಿದ್ದಾನೆ. ಇದರಲ್ಲಿ ತುಂಬಾ ಶೇಡ್ಸ್ ಇದೆ ಆಕ್ಚುಲಿ ಈ ಕ್ಯಾರೆಕ್ಟರ್ಗೆ, ಎಮೋಷನಲಿ ಆಗಿರ್ಬೋದು, ಅಂಡ್ ಅವಳ ಅಪಿಯರೆನ್ಸ್ ವೈಸ್ ಆಗಿರ್ಬೋದು. ಸೊ ಆ ಈ ಬ್ಯೂಟಿಫುಲ್ ಲವ್ ಸ್ಟೋರಿ ಬೇಸಿಕಲಿ, ಇದೊಂದು ಎಷ್ಟೊಂದು ಡ್ರಾಮಾ ಹೊಂದಿರುವಂತಹ ಬ್ಯೂಟಿಫುಲ್ ಲವ್ ಸ್ಟೋರಿ. ಆ ಲವ್ ಸ್ಟೋರಿಯಲ್ಲಿ ನಮ್ಮಿಬ್ಬರ ರಿಲೇಷನ್ಶಿಪ್ಸ್ ಹೇಗೆ ಮುಂದೆ ಹೋಗುತ್ತೆ, ಒಂದು ಪ್ರತಿಯೊಂದು ಕಾಲಘಟ್ಟದಲ್ಲೂ. ಸೊ ನಾವು ಪೂರ್ತಿ ಯಂಗಿಂದ ನಾವು ಓಲ್ಡ್ ಆಗೋ ತಕ್ಕನೂ ಇದೆ ಏನೇನೋ ಕಥೆಗಳು ಅಂತ ಹೋಗುತ್ತೆ. ಸೊ ಅದರಲ್ಲಿ ನಮ್ಮ ರಿಲೇಷನ್ಶಿಪ್ ಹೇಗೆ ಇವಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋದು ಕಥೆಯ ಮೇನ್ ಆಧಾರ ಅಂತಾನೆ ಹೇಳ್ಬೋದು. ಬಟ್ ಅದು ತುಂಬಾ ಡ್ರಾಮ್ಯಾಟಿಕ್ ಆಗಿ ಹೇಳ್ತಿದ್ದಾರೆ. ಪ್ರತಿಯೊಂದು ಕಥೆಯನ್ನು ಹಂಗೆ ಅನ್ಸುತ್ತಲ್ಲ ಸರ್, ಒಂದೊಂದು ಒಳ್ಳೊಳ್ಳೆ ಚಾಯ್ಸ್ ಮಾಡಿದಂಗೂ ನಮ್ಮ ನಮ್ಮ ಸಿನಿಮಾಟೋಗ್ರಫಿ ನಮ್ಮ ಫಿಲ್ಮೋಗ್ರಫಿಯಲ್ಲಿ ಒಂದೊಂದು ಒಳ್ಳೆ ಕಥೆ ಹೋದಂಗಾಗುತ್ತೆ. ಸೊ ನಾನು ಹಿಂದೆ ತಿರುಗಿ ನೋಡಿದಾಗ ಈ ಸಿನಿಮಾದಲ್ಲಿ ನಾನು ಭಾಗಿ ಆಗಿದ್ದೆ ಅನ್ನೋ ಒಂದು ಹೆಮ್ಮೆನೆ ಇರಬೇಕು. ಸೊ ಆ ಒಂದು ಹೆಮ್ಮೆ ಈ ಸಿನಿಮಾ ಮಾಡಿದ್ರೆ ನನಗಿರುತ್ತೆ ಅಂತ ನನಗೆ ಗೊತ್ತು. ಶರಣ್ನ ಕೇಳಬೇಕು, ಡೈರೆಕ್ಟರ್ನ ಕೇಳಬೇಕು, ಪ್ಲೀಸ್ ಹೆಲ್ಪ್ ಮೀ, ನಾನು ಬೇಕಾದ್ರೆ ಆಡಿಷನ್ ಮಾಡ್ತೀನಿ. ಥ್ಯಾಂಕ್ ಯು. ಮಾರ್ನಮಿ ಚಿತ್ರದ ಬಗ್ಗೆ ನಮಗೆ ತುಂಬಾ ಪ್ರೌಡ್ ಫೀಲಿಂಗ್ ಇದೆ. ಒಂದನೇದು ಕತೆ, ಸುದ್ದಿ ಅವರು ತುಂಬಾ ಚೆನ್ನಾಗಿ ಕತೆ ಮಾಡಿದ್ದಾರೆ, ಆ್ಯಂಡ್ ಅದನ್ನು ಚೆನ್ನಾಗಿ ಹೇಳ್ಕೊಂಡು ಬಂದಿತ್ತು ನಮ್ಮ ಶೆಟ್ರು ರಿಷಿತ್. ಆ್ಯಂಡ್ ನಾವೇನು ಕೇಳಿದ್ವಿ ಸರ್ ಹಿಂಗೆ ಬೇಕು ಅಂತೆಲ್ಲ ಹೇಳಿದಾಗ ಅದಕ್ಕೆ ಯಾವುದಕ್ಕೂ ಒಂದಕ್ಕೂ ಕೂಡ ಇದಾಗಲ್ಲ, ಇದು ನೋಡೋಣ ಅಂತ ಹೇಳಿದೆ. ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾನೆ ಇದ್ದು ನಮ್ಮ ಪ್ರೊಡ್ಯೂಸರ್ ನಿಶಾಂತ್ ಸರ್. ಈ ತರ ಪ್ರೊಡ್ಯೂಸರ್ಸು ತುಂಬಾ ಅಪರೂಪ ಇಂಡಸ್ಟ್ರಿಗೆ ನಾನು ನೋಡಿರೋ ಪ್ರಕಾರ. ಸೊ ಈ ತರ ನಿರ್ಮಾಪಕರು ಇಂಡಸ್ಟ್ರಿಗೆ ಸಿಗ್ಬೇಕು. ಸೊ ಅವ್ರನ್ನ ಉಳಿಸ್ಕೊಂಡು ಹೋಗೋದಕ್ಕೆ ನಾವು ಏನ್ ಬೇಕು ಎಫರ್ಟ್ ನಾವು ಹಾಕ್ತಾ ಇದ್ದೀವಿ. ಸೊ ಇದಕ್ಕೆದ್ರೆ ಇವ್ರು ಮತ್ತೆ ಒಂದಿಷ್ಟು ಸಿನಿಮಾಗಳನ್ನ ಮಾಡ್ತಾರೆ, ಈ ತರ ನಿರ್ಮಾಪಕರು ಹುಡ್ಕೊಂತಾರೆ. ಆ ಕಾರಣಕ್ಕೋಸ್ಕರ ಈ ಸಿನಿಮಾ ನಾವು ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಿ ಕೆಲಸ್ತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಚಿತ್ರದ ಬಗ್ಗೆ ನಾನು ಜಾಸ್ತಿ ಏನು ಮಾತಾಡಬೇಡ ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಚೈತ್ರ ಅವ್ರು ಹೇಳಿದ ಪ್ರಕಾರ. ಕತೆ ತುಂಬಾ ಚೆನ್ನಾಗಿದೆ. ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಅದ್ಭುತ ಲವ್ ಸ್ಟೋರಿ. ಅಲ್ಲಿ ನೇಟಿವಿಟಿ ಏನಿದೆ ಅಂದ್ರೆ ಹುಲಿ ವೇಷ ಆಗಿರ್ಬಹುದು, ಅಲ್ಲಿ ದಸರಾ ಅಂದ್ರೆ ಮಾರ್ನಮಿನ ದಸರಾನ ಮಾರ್ನಮಿ ಅಂತ ಅಲ್ಲಿ ಕರೀತಾರೆ. ಒಂದು ಎರಡು ಮೂರು ಶೇಡ್ಸ್ ಅನ್ನ ತೋರಿಸ್ತೀವಿ ಅಲ್ಲಿ. ಇದ್ರ ಒಂದಿಷ್ಟು ಸ್ಪೆಷಲ್ ಮೂಮೆಂಟ್ಸ್ ಎಲ್ಲ ಸಿನಿಮಾದಲ್ಲಿದೆ. ಅಂಡ್ ಸ್ಟಾರ್ ಕಾಸ್ಟ್ ಅದ್ಭುತವಾಗಿದೆ. ಟೆಕ್ನಿಷಿಯನ್ಸ್ ಚೈತ್ರ ಅವ್ರು ಮೆನ್ಷನ್ ಮಾಡಿರಂಗೆ ನಮ್ಗೆ ತುಂಬಾ ಒಳ್ಳೆ ಅಂದ್ರೆ ಎಲ್ರಿಗೂ ಕನಸಿರುತ್ತೆ ಈ ಟೆಕ್ನಿಷಿಯನ್ ಜೊತೆ ಕೆಲಸ ಮಾಡಬೇಕು ಅಂತ. ಆ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ನಮ್ಮ ಸಿನಿಮಾಲಿದ್ದಾರೆ. ಅಂಡ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿ ಸ್ಟಾರ್ ಆಗಿರುವಂತಹ ಚೈತ್ರ ಅವ್ರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೆ. ನಾನು ತುಂಬಾ ಖುಷಿ ವಿಚಾರ, ಅದು ತುಂಬಾ ಟ್ಯಾಲೆಂಟೆಡ್ ಚೈತ್ರ ಅವರು. ಸೊ ಹಾಗಾಗಿ ಇಡೀ ಟೀಮ್ ಹಾಗೆ ಇದೆ. ಸೊ ಒಂದು ಒಳ್ಳೆ ಪಾಸಿಟಿವ್ ಫೀಲಿಂಗ್ ಒಂದಿಗೆ ಶೂಟಿಂಗ್ ಸ್ಟಾರ್ಟ್ ಮಾಡಕ್ಕೆ ಹೊರಟಿದ್ದೀವಿ. ಥ್ಯಾಂಕ್ ಯು. ಇಲ್ಲ ಸರ್, ಅದೊಂದು ಭಾಗ. ಅದೇ ಮೇನ್ ಅಂತಲ್ಲ, ಕತೆ ಜೊತೆಗೆ ಅದು ಒಂದು ಹೋಗ್ತಾ ಇರತ್ತೆ. ಟ್ರೈನಿಂಗ್ ಮುಗಿತಾ ಇದೆ ಸರ್ ನಮಗೆ. ಈ ಚಿತ್ರಕ್ಕೆ ನಿಮ್ದು ಬೇರೆ ಏನಾದ್ರು ವಿಶೇಷ ತಯಾರಿ? ಭಾಷೆ ಬಗ್ಗೆ ಕಲಿಕೆ ನಡೀತಾ ಇದೆ, ಅಂದ್ರೆ ಮಂಗಳೂರು ಭಾಷೆ. ಸೊ ಅದೊಂದು ಸ್ಲ್ಯಾಂಗ್ ಇರುತ್ತೆ, ಅದು ಆ ಸ್ಲ್ಯಾಂಗ್ ಇಟ್ಕೋಬೇಕು. ಅದೊಂದಿಷ್ಟು ಅದಕ್ಕೂ ವರ್ಕ್ಶಾಪ್ ತಗೊಂತಾ ಇದ್ದೀನಿ, ಹುಲಿ ವೇಷ ವರ್ಕ್ಶಾಪ್ ತಗೊಂತಾ ಇದ್ದೀನಿ. ಸೊ ಅದಕ್ಕೆ ಕ್ಯಾರೆಕ್ಟರ್ಗೆ ಏನ್ ಬೇಕು ಅದೆಲ್ಲ ತಯಾರಿ ನಡೀತಾ ಇದೆ ಸರ್. ಸಿನಿಮಾ ಸೀರಿಯಲ್ ಹೆಂಗೆ ಬ್ಯಾಲೆನ್ಸ್? ಅದೇ ಸರ್, ಸ್ವಲ್ಪ ಕಷ್ಟ ಇದೆ. ಬಟ್ ಎರಡೂ ಕಡೆ ಅಂದ್ರೆ ಈ ಪ್ರೊಡಕ್ಷನ್ ಹೌಸ್ ಕೂಡ ಆ ಪ್ರೊಡಕ್ಷನ್ ಹೌಸ್ ಕೂಡ ಮಾತಾಡ್ಕೊಂಡಿದ್ದೀನಿ. ಸೊ 15 days 15 days ಆ ತರ ಸ್ಪ್ಲಿಟ್ ಮಾಡ್ಕೊಂಡು ಎರಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಡೈರೆಕ್ಟರ್ಗೆ ಇಡೀ ತಂಡಕ್ಕೆ ಟಾಸ್ಕ್ ಸರ್ ಅದು, ಡೇಟ್ಸ್ ಮ್ಯಾಚ್ ಮಾಡೋದು. ಥ್ಯಾಂಕ್ ಯು. ಓಕೆ, ಈಗ ಮಾತಿಯರಿಗೆ ಲಾಸಲ್ಲೂ ಎಲ್ರಿಗೂ ನಮಸ್ಕಾರ. ಸ್ಟೋರಿ ಬಗ್ಗೆ ಹೇಳ್ಬಾರ್ದಂತ ಹೇಳಿದ್ದಾರೆ,
ಇಲ್ಲ ಇದ್ರು ನಾನು ಹೇಳಲ್ಲ. ಬಟ್ ನಮ್ದು ಕರಾವಳಿ ಭಾಗದಲ್ಲಿ ಆಗುವಂತಹ ನೈಜ ಸನ್ನಿವೇಶವನ್ನು ಹಿಡ್ಕೊಂಡು ಮತ್ತೆ ಒಂದಷ್ಟು ಕಾಲ್ಪನಿಕ ಸನ್ನಿವೇಶವನ್ನು ಅದಕ್ಕೆ ಬೆರೆಸ್ಕೊಂಡು ಹೇಳಿರುವಂತ ಒಂದು ಕತೆ ಇದು. ಜಾಸ್ತಿ ಇದ್ರ ಬಗ್ಗೆ ಮಾತಾಡಲ್ಲ. ನೋಡಿದೀರಿ ಇದರಲ್ಲಿ ಕೆಲವೊಂದಿಷ್ಟು ಕಾಲ ಬರ್ತದೆ ಸರ್. ಎಲ್ಲ ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡ್ಬೇಕನ್ನೋದು ನಮ್ಮ ಆಸೆ. ಮತ್ತೆ ರಿತ್ವಿಕ್ ಅಣ್ಣ ಆಗಿರ್ಲಿ, ಚೈತ್ರಕ್ಕ ಪ್ರೊಡ್ಯೂಸರ್ ಸರ್ ಆಗಿರ್ಲಿ, ಚರಣ್ ಸರ್ ಆಗಿರ್ಲಿ, ಇವರನ್ನೆಲ್ಲ ನಾವು ಅನ್ಕೊಂಡಿರ್ಲಿಲ್ಲ ರೀಚ್ ಆಗ್ತೇವಂತ. ಬಟ್ ಇದು ಮಚಾಂತ ಕರೀತೇನೆ ನಾನು, ರಿಷಿತ್ ಶೆಟ್ಟಿ ಅಂತ ನಮ್ಮ ಡೈರೆಕ್ಟರ್. ಬಟ್ ಇವ್ರ ಜೊತೆ ಹೇಳಿ ಇದೆಲ್ಲ ರೀಚ್ ಆಯ್ತು. ತುಂಬಾ ಖುಷಿ ಆಗ್ತಿದೆ, ಅಷ್ಟೇ ಭಯ ಸಹ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಮುಂಚೆ ಎಸ್ ಎಸ್ ಐ ಡೈರೆಕ್ಟರ್ ಆಗಿ ಮತ್ತೆ ಸ್ಕ್ರಿಪ್ಟ್ ರೈಟರ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ದೆ. ಆದ್ರೆ ಸಿಂಗಲ್ ಕ್ರೆಡಿಟ್ ಅಂದ್ರೆ ಸ್ಟೋರಿ ಅಂತ ಇರೋದು ಇದು ಈ ಸಿನಿಮಾದಲ್ಲಿ ಫಸ್ಟ್. ಕ್ಲೈಮ್ಯಾಕ್ಸ್ ಸಿನಿಮಾದಲ್ಲಿ ಸರ್ ಶೂಟಿಂಗ್ ಅದಾಗಿದೆ ಅಂತ ಆಫೀಸ್. ಕ್ಲೈಮ್ಯಾಕ್ಸ್ ಏನಂತ ಕೇಳ್ತಿದ್ದಾರೆ. ಅದೇ ಶೂಟಿಂಗ್ ಇನ್ನೂ ಸಾಗಿಲ್ಲ ಅಲ್ವಾ, ಶೂಟಿಂಗ್ ಆದ್ಮೇಲೆ ಆದ್ರೂ ಹೇಳ್ಬೋದು ಗೊತ್ತಿಲ್ಲ, ಹೀಗಂತ ನಂಗೆ ಗೊತ್ತಿಲ್ಲ ಅಷ್ಟೇ ಹೇಳಿಕೊಂಡ. ಇದು ನಿಮ್ಮೊಳಗೆ ಯಾವ ಭಾವನೆ ತರಿಸ್ತದೆ? ಅದೇ ಅಂದ್ರೆ ನಾವು ಒತ್ತಿ ಇದೆ ಅಂತ ಹೇಳ್ತಾ ಇಲ್ಲ, ಆದ್ರೆ ಇದೊಂಥರ ಕರಾವಳಿ ಭಾಗದಲ್ಲಿ ದಸರಾ ಟೈಮ್ ಅಲ್ಲಿ ಆಗುವಂತ ಒಂದು ಚಿಕ್ಕ ಲವ್ ಸ್ಟೋರಿ. ಇಲ್ಲ ಸರ್ ಆಗಿಲ್ಲ, ಏನೋ ಭಯದಲ್ಲಿ ಏನಲ್ಲ ಹೇಳ್ಬೇಕಿ ಅಷ್ಟೇ. ಅದು ಏನಿಗ್ ಗೊತ್ತಾ ಸರ್, ನೀವು ಕ್ಲೈಮ್ಯಾಕ್ಸ್ ಅಂತ ಇವಾಗ ಕೇಳಿದ್ರಿ, ಇನ್ನು ಶೂಟಿಂಗ್ ಶುರು ಆಗಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್. ಕುಂದಾಪುರದ ಪಡುಕೋಣೆ ಊರಿನ ನಾನು. ಸೊ ಅಕ್ಟೋಬರ್ಗೆ ಎಲ್ಲ ರೆಡಿ ಇದೆ ಮೇಡಮ್, ಪೂರ್ಣ ತಯಾರಿ ಜೊತೆ ಹೊರಡ್ತಾ ಇದೀವಿ. ಹಾಗೆ ಈ ಸಿನಿಮಾ ಹೇಗೆ ಶುರುವಾಯ್ತು ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ. ಅಂದ್ರೆ ಒಂದಿಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಹಾಗೆ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಯಾವೆಲ್ಲ ಸಿನಿಮಾಗಳು? ನಾನು ಹೆಚ್ಚಾಗಿ ಮಾಡಿರೋದು 8 ಸಿನಿಮಾಗಳು ಸರ್. ನಿಮ್ಗೆ ಪ್ರೀತಮ್ ಶೆಟ್ಟಿ ಅಂತ ಡೈರೆಕ್ಟರ್ ಇದ್ದಾರೆ, ಪಿಂಗಾರ ಅಂತ ನ್ಯಾಷನಲ್ ಅವಾರ್ಡ್ ಬಂದಿದೆ. ಸೊ ಅವರ ಜೊತೆಯಲ್ಲಿ ಒಂದಿಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೆ. ಸೊ ಆ ಒಂದು ಹಂತದಲ್ಲಿ ಮಂಗಳೂರಲ್ಲಿ ಒಂದು ಸ್ಕ್ರಿಪ್ಟ್ ಕೆಲಸದಲ್ಲಿ ಹೋದಾಗ ನನಗೆ ಸುದೀ ಅವರ ಪರಿಚಯ ಆಗಿತ್ತು. ಸೊ ಆಗ ಅವರೊಂದು ಕಥೆಯನ್ನು ಮಾಡಿಕೊಂಡಿದ್ರು. ಸೊ ಆ ಕಥೆಯನ್ನ ನನ್ಗೆ ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು ಕತೆ. ಬಟ್ ಅವರು ನಾನು ಡೈರೆಕ್ಷನ್ ಮಾಡ್ಲಿಕ್ಕಿಲ್ಲ ಇದನ್ನ, ಅಂದ್ರೆ ತುಂಬಾ ದೊಡ್ಡದಾದ ಕ್ಯಾನ್ವಾಸ್ ಇರುವಂತಹ ಕತೆ, ಪ್ಲಸ್ ನನ್ಗೆ ಇದು ಡೈರೆಕ್ಷನ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ನಾನು ನನಗೆ ಕೊಡಿ ಈ ಕಥೆಯನ್ನ, ನಾನ್ ಮಾಡಬಹುದಾ ಅಂತ ಕೇಳಿದಾಗ ತುಂಬಾ ಪ್ರೀತಿಯನ್ನು ಕೊಟ್ಟರು ಕಥೆಯನ್ನ. ಸೊ ಆ ಕಥೆಯನ್ನ ತಂದು ನಾನು ಫಸ್ಟ್ ನಮ್ಮ ಹೀರೋ ರಿತ್ವಿಕ್ ಅವ್ರಿಗೆ ಅಪ್ರೋಚ್ ಆಗಿ ಕಥೆಯನ್ನ ಹೇಳಿದೆ. ಸೊ ಅವರು ಹೇಳಿದ್ರು ಅಂದ್ರೆ ಏನೋ ಬೇಕು ಅನಿಸ್ತಿದೆ, ಇನ್ನೊಂದ್ ಏನಾದ್ರೂ ತಿದ್ದುಪಡಿ ಮಾಡ್ಕೊಂಡ್ ಬನ್ನಿ ಅಂತ. ಸೊ ಆವಾಗ ಮತ್ತೆ ಕೂತು ಅದ್ರ ಮೇಲೆ ಒಂದು 6 ತಿಂಗಳು ವರ್ಕ್ ಮಾಡಿ ಒಂದಿಷ್ಟು ಚೇಂಜಸ್ ಗಳನ್ನ ಮಾಡಿ ಒಂದ್ ಸಿನಿಮಾ ಆಗ್ಬೇಕಾದ್ರೆ ಒಂದು ಕತೆ ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನೆಲ್ಲ ಒಂದಿಷ್ಟು ಎಲಿಮೆಂಟ್ಸ್ ಗಳನ್ನ ಅಡಾಪ್ಟ್ ಮಾಡ್ಕೊಂಡು ನಂತರ ಮತ್ತೆ ಪುನಃ ಅವ್ರ ಹತ್ರ ಹೋದೆ. ಆಗ ಅವ್ರ ಕತೆ ಕೇಳಿ ತುಂಬಾ ಇಷ್ಟಪಟ್ರು. ತುಂಬಾ ಇಷ್ಟಪಟ್ರು ಹೇಗೆ ಅಂದ್ರೆ ನನಗೆ ನನ್ನ ಮೊದಲನೇ ನಿರ್ದೇಶನಕ್ಕೆ ಅಡ್ವಾನ್ಸ್ ಕೂಡ ಕೊಟ್ಬಿಟ್ರು. ಸೊ ಅಲ್ಲಿಂದ ಒಂದಿಷ್ಟು ಜರ್ನಿ ಮತ್ತೆ ಶುರುವಾಯಿತು, ಪ್ರೊಡ್ಯೂಸರ್ ಹುಡುಕಾಟ. ಸೊ ಆ ಒಂದು ಪ್ರೊಸೆಸ್ ಅಲ್ಲಿ ನಮ್ಗೆ ನಿಶಾಂತ್ ಸರ್ ಭೇಟಿಯಾದ್ವಿ. ನಿಶಾಂತ್ ಸರ್ ಕತೆ ಕೇಳಿ ಇಷ್ಟಪಟ್ಟರು. ಆ ನಂತರ ಸರಿ ಅಂದ್ರೆ ಈಗ ಒಬ್ಬ ಹೊಸ ನಿರ್ದೇಶಕ, ಸೊ ಕತೆ ಚೆನ್ನಾಗಿದೆ ಬಟ್ ಸಿನಿಮಾ ಹೇಗೆ ತೆಗಿತಾನೋ ಅನ್ನೋ ಒಂದು ಡೌಟ್ ಇದ್ದೇ ಇರುತ್ತೆ. ಸೊ ಆ ಹಂತದಲ್ಲಿ ನಾವೊಂದು ಸರಿ ಒಂದು ಚಿತ್ರದ ಒಂದು ಸೀನ್ ಅನ್ನ ಶೂಟ್ ಮಾಡೋಣ ಅಂತ ಅನ್ಕೊಂಡು, ಇವಾಗ ಏನ್ ನೀವು ಟೀಸರ್ ಅಲ್ಲಿ ನೋಡಿದ್ರಿ, ಇದೊಂದು ಸಿನಿಮಾದಲ್ಲಿ ಬರುವಂತ ಒಂದು ಸೀನ್, ಆತರ ಒಂದು ಸೀನ್ ಅನ್ನ ಶೂಟ್ ಮಾಡಿ ಅದನ್ನ ಒಂದಿಷ್ಟು ಎಲಿಮೆಂಟ್ಸ್ ಗಳನ್ನ ಇಟ್ಕೊಂಡು ಈ ತರ ಟೈಟಲ್ ಟೀಸರ್ ಅಂತ ಅನ್ಕೊಂಡ್ವಿ. ಸೊ ಅದನ್ನ ಶೂಟ್ ಮಾಡಿದ್ದೇನೆ ಸರ್ ನನ್ನ ತಕ್ಕೊಂಡು ತುಂಬಾ ಖುಷಿ ಪಟ್ರು. ಸೊ ಈಗ ಸಿನಿಮಾ ಇಲ್ಲಿ ತನಕ ಬಂದಿದೆ. ನನಗೆ ಪ್ರತಿಯೊಂದು ಹಂತದಲ್ಲೂ ಅಂದ್ರೆ ಸಿನಿಮಾಗೆ ಏನೇನ್ ಬೇಕು, ಮ್ಯೂಸಿಕ್ ಆಗಿರ್ಲಿ, ಚರಣ್ ಸರ್ ನ ಅಪ್ರೋಚ್ ಮಾಡಿದಾಗಿರ್ಲಿ, ಅಥವಾ ಕ್ಯಾಮ್ರಾಮನ್ ಆಗಿ ಶಿವಸೇನಾ ಸರ್ ನ ಅಪ್ರೋಚ್ ಮಾಡಿರೋದಾಗ್ಲಿ, ನಮ್ಮ ಆರ್ಟ್ ಡೈರೆಕ್ಟರ್ ವರದಣ್ಣ, ಸೊ ಅವ್ರನ್ನಾಗ್ಲಿ, ಪ್ರತಿಯೊಂದು ನನ್ಗೆ ಯಾವ್ದೆಲ್ಲ ಯಾರೆಲ್ಲ ಬೇಕು ಅಂತ ಹೇಳಿದ್ದನ್ನೆಲ್ಲ ನಂಗೆ ನಿಶಾಂತ್ ಸರ್ ಒದಗಿಸ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ. ಖಂಡಿತ ಒಂದು ಒಳ್ಳೆ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆ ಇದೀನಿ. ಮಾರ್ನಮಿ ಒಂದೇನಲ್ಲಿ ಏನ್ ಹೇಳಕ್ ಹೊರಟಿದ್ದೀರಾ ಸರ್? ಮಾರ್ನಮಿ ಬಂದು
ಕತೆ ಟೈಟ್ಲಿ ಹೇಳ್ತಾ ಇದೆ ಅಂದ್ರೆ ಇದು ಮಾರ್ನಮಿ ಸುತ್ತ ನಡೆಯುವಂತಹ ಒಂದು ಲವ್ ಸ್ಟೋರಿ ಸರ್. ಸಿನಿಮಾದಲ್ಲಿ ಒಟ್ಟು ಮೂರು ದಸರಾ ತೋರಿಸ್ತಾ ಇದ್ವಿ, ಮೂರು ದಸರಾದಲ್ಲಿ ಮೂರು ಕಾಲಘಟ್ಟಗಳಲ್ಲಿ ದಸರಾ ಬರುತ್ತೆ. ಸೊ ಆ ಒಂದು ಮಾರ್ನಮಿಯ ಹಿನ್ನೆಲೆ ಇಟ್ಕೊಂಡು ಅಲ್ಲಿ ನಡೆಯುವಂತಹ ಒಂದು ಲವ್ ಸ್ಟೋರಿ ಸರ್. ಸಿನಿಮಾದಲ್ಲಿ ಈಗ ಚೈತ್ರಾ ಮೇಡಮ್, ಋತ್ವಿಕ್ ಅವರು ಮತ್ತೆ ನಮ್ಮ ಪ್ರಕಾಶ್ ತುಮಿನಾಡು ಅವರು, ಕಾಂತಾರ ಖ್ಯಾತಿ ಪ್ರಕಾಶ್ ತುಮಿನಾಡು ಅವರು, ಹಾಗೆ ಯಶ್ ಶೆಟ್ಟಿ ಇದ್ದಾರೆ, ಜ್ಯೋತಿ ಶೆಟ್ಟಿ ಅಂತ ಮಾಡ್ತಾ ಇದ್ದಾರೆ, ಮತ್ತೆ ಚೈತ್ರಾ ಶೆಟ್ಟಿ ಅನ್ನೋರು ಆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಒಂದು ಮೇಜರ್ ಕ್ಯಾರೆಕ್ಟರ್, ಅದಕ್ಕೆ ಅಪ್ರೋಚ್ ಆಗ್ತಾ ಇದೀವಿ ಬೇರೆ ಒಬ್ಬರನ್ನ. ಸೊ ಇಷ್ಟು ಜನ ಖಂಡಿತ ಇಲ್ಲ, ದೈವಾರಾಧನೆಯನ್ನ ಈ ಸಿನಿಮಾದಲ್ಲಿ ಎಲ್ಲಿ ಯಾವ ಹಂತದಲ್ಲೂ ಬರಲ್ಲ. ಹುಲಿವೇಷದ್ದು ಅದು ಕೂಡ ಅದೇ ಸರ್, ಕಥೆಯ ಹಿನ್ನೆಲೆಯಲ್ಲಿ ಹುಲಿವೇಷ ಕೂಡ ಇದೆ. ಸರ್ ಸಿನಿಮಾ ನಾನು ನಿಮಗೆ ಆಗಿ ಹೇಳಿದಾಗ ಋತ್ವಿಕ್ ಸರ್ ನಾನು ಕತೆ ಹೇಳಿದಾಗ ನಾವು ಸರ್ ಶೆಟ್ರ ಯಾರ್ಯಾರು ಅನ್ಕೊಂಡಿದ್ದೀರಾ ಅಂತ ನನಗೆ ಋತ್ವಿಕ್ ಅವ್ರು ಕೇಳಿದ್ರು. ಸೊ ಆ ಹಂತದಲ್ಲಿ ನಮ್ಮ ಹತ್ರ ಇದ್ದಿದ್ದು ಚರಣ್ ಸರ್ ಅಂತ. ಓಕೆ, ಚರಣ್ ಸರ್ನ ಅಪ್ರೋಚ್ ಆಗೋಣ ಆ ನಂತರದಲ್ಲಿ. ಸೊ ಆಮೇಲೆ ಚರಣ್ ಸರ್ನ ರೀಚ್ ಆಗೋಕೆ ತುಂಬಾ ಸರ್ಕಸ್ ಮಾಡಿದ್ವಿ ನಾವು, ತುಂಬಾ ಒದ್ದಾಡಿದ್ವಿ. ಅದೆಲ್ಲೋ ಒಂದ್ ಕಡೆ ಆಗ್ಲಿಲ್ಲ ಅನ್ನೋ ಮೂಮೆಂಟ್ ಅಲ್ಲಿ ಮತ್ತೆ ಬೇರೆ ಕಡೆಗೆಲ್ಲ ಬೇರೆ ಆಪ್ಷನ್ ನೋಡೋಣ ಅಂತೆಲ್ಲ ಹೋಗ್ತೀವಿ. ಅದು ಕೂಡ ಹಾಗೆ ಚೈತ್ರ ಹೇಳಿದಾಗೆ ಡೆಸ್ಟಿನಿ ಅನ್ನೋ ತರ, ಲೈಕ್ ಅದು ಕೂಡ ಬೇರೆ ಎಲ್ಲ ಕಡೆ ಹೋಗಿ ಮನೆಗೆ ಚರಣ್ ಸರ್ ಹತ್ರನೇ ಬಂತು. ಚರಣ್ ಸರ್ ಕೂಡ ತುಂಬಾ ಇಷ್ಟಪಟ್ಟು ಒಪ್ಕೊಂಡ್ರು. ಸೊ ಈಗ ಟೀಸರ್ ಕೂಡ ಅವರು ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ. ಸರ್ ಶೂಟಿಂಗ್ ಇದೇ 1ನೇ ತಾರೀಕಿಂದ ಅಕ್ಟೋಬರ್ 1ರಿಂದ ಶುರು ಮಾಡ್ತಾ ಇದೀವಿ. ಹೆಚ್ಚಾಗಿ ಮಂಗಳೂರಿನಲ್ಲೇ ಶೂಟಿಂಗ್ ಇದೆ ಸರ್. ಸರ್ ಒಂದು 70 ದಿವಸದ ಶೂಟಿಂಗ್ ಅನ್ನು ಹಾಕೊಂಡಿದೀವಿ. ಸರ್ ಬಜೆಟ್ ಪ್ರೊಡ್ಯೂಸರ್ ಮೇಡಮ್ ಅಂದ್ರೆ ಸರ್ ನಮ್ಗೆ ಆ ದಸರಾ ಈಗ ಏನ್ ಮಂಗಳೂರಲ್ಲಿ ದಸರಾ ನಡೆಯುತ್ತೆ, ಆ ದಸರಾ ಇಟ್ಸ್ ಅನ್ ಹ್ಯೂಜ್ ತುಂಬಾ ದೊಡ್ಡ ಕ್ಯಾನ್ವಾಸ್ ಅಂದ್ರೆ ಆಕ್ಚುಲಿ ಆಗುವಂತಹ ದಸರಾ. ಸೊ ಅಲ್ಲಿ ನಮ್ಗೆ ಶೂಟ್ ಮಾಡ್ಲಿಕ್ಕೆ ಅಂದ್ರೆ ಯಾವುದೇ ಇದ ಸಾಧ್ಯ ಇಲ್ಲ. ಸೊ ನಮ್ಮ ಸಿನಿಮಾದಲ್ಲಿ ಏನ್ ಮೂರು ದಸರಾ ತೋರಿಸ್ತಾ ಇದೀವಿ, ಇದನ್ನ ನಾವೇ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಇದೊಂದು ಊರಿನಲ್ಲಿ ನಡೆಯುವಂತಹ ಒಂದು ದಸರಾ, ಅದನ್ನ ನಾವು ಮೂರು ಘಟ್ಟದಲ್ಲೂ ನಾವು ಅದನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಸರ್. ಇದೆ ಸರ್ ಖಂಡಿತ, ಒಂದು 20-30% ಆಫ್ ನೈಟ್ ಎಫೆಕ್ಟ್ಸ್ ಇದೆ. ಸೋನು ಎಲ್ಲ ಫ್ಲಾಶ್ ಬ್ಯಾಕ್ ಎಪಿಸೋಡ್ಸ್ ಅಥವಾ ಯಾವ ತರ ಇರುತ್ತೆ? ಖಂಡಿತ, ಈಗ ಈಗ ಟೀಸರ್ ಅಂದ್ರೆ ಜಸ್ಟ್ ಟೈಟಲ್ ಟೀಸರ್ ಅಂತ ನೋಡಿದ್ರೆ ಅಷ್ಟೇ, ಇದಾದ ನಂತರ ಮತ್ತೆ ಸಿನಿಮಾದ ಟೀಸರ್ ಬರ್ತೀವಿ, ಟ್ರೈಲರ್ ಬರ್ತೀವಿ, ಅವಾಗ ಒಂದಿಷ್ಟು ಇನ್ನೊಂದಿಷ್ಟು ವಿಷಯದಲ್ಲಿ ನಿಮಗೆ ಕೇಳಲಿಕ್ಕೆ ಸಿಗುತ್ತೆ. ಸೊ ಸದ್ಯಕ್ಕೆ ಇಷ್ಟು. ಹೀರೋ ತಾಯಿ ಪಾತ್ರನ ಸೋನು? ಹಾ ಸರ್. ಫ್ಲಾಶ್ ಬ್ಯಾಕ್ ಅಲ್ಲಿ ಫ್ಲಾಶ್ ಬ್ಯಾಕ್ ನಿಮ್ಗೆ ಗೊತ್ತಾಯ್ತು ಸರ್, ನೀವು ಅವ್ರಿಗೆ ಒಮ್ಮೆ ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು. ಈ ಸಿನಿಮಾ ನಿರ್ಮಾಣ ನಿಮ್ಗೆ ಗೊತ್ತಿದೆ, ಇತ್ತೀಚೆಗೆ ಬರ್ತಿರುವ ಸಿನಿಮಾ ಲೈನಪ್ ಅಲ್ಲಿ ಹೇಗಿದೆ ಸರ್? ಒಂದು ಏನಂದ್ರೆ ನಾನು ಟೆಲಿವಿಷನ್ ಬ್ಯಾಕ್ಗ್ರೌಂಡ್ ಸರ್. ಸೊ ಚೆನ್ನಾಗಿ ಗೊತ್ತಿರುತ್ತೆ ಸಿನಿಮಾದ ಕತೆ. ಸೊ ಸಿನಿಮಾ ಅಂತ ಬಂದಾಗ 800 crore, 100 crore ಹಿಂಗೆ ಮಾತಾಡ್ತಾರೆ. ಇಟ್ ಇಸ್ ನಾಟ್ ದಟ್, ಟು ಬಿ ವೆರಿ ಫ್ರಾಂಕ್, ಅದು ಹಂಗಲ್ಲ. ನಿಮ್ಮ ಕಥೆಗೆ ಏನು ಬೇಕೋ ಅದನ್ನು ಮಾಡೋದಾದ್ರೆ ದೇರ್ ಆರ್ 2 things. ಒಂದು ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ, ಒಂದು ಪೋಸ್ಟ್ ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ. ಈ ಪೀರಿಯಡ್ ಅಲ್ಲಿ ನಿಮಗೆ ಪೋಸ್ಟ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಷ್ಟೇ ಬಜೆಟ್ ಆಗುತ್ತೆ ಅಂತ ನನಗೆ ಆಗಿಲ್ಲ, ಬಟ್ ಪ್ರೊಡಕ್ಷನ್ಗೆ ಮಾಡೋಷ್ಟು ಇದೆ. ಸೊ ಅದನ್ನ ಹೆಂಗೆ ಮಾಡಬೇಕು ಅನ್ನೋದನ್ನ ನಾನು ಕಂಟ್ರೋಲ್ಸ್ ಇಟ್ಟಿದ್ದೀನಿ. ನೀವು ಬೇಕಾದ್ರೆ ನಮ್ಮ ಡೈರೆಕ್ಟರ್ ಕೇಳಿ ಎಲ್ಲಿ ಹಿಂಗ್ ಬೇಕು, ಎಲ್ಲಿ ಪೇ ಮಾಡಬೇಕು ನಾನು ಮಾಡ್ತೇನೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೂಡ ಅಷ್ಟೇ ಚೆನ್ನಾಗಿ ಗೊತ್ತಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಹೌದು. ಸೊ ನಾನು ನಿಮ್ಮ ಮುಂದೆ ವಾಯಕಾಮ್ ಕೆಲಸ ಮಾಡ್ತೇನೆ, ಜಿಯೋ ಸಿನಿಮಾಸ್ ಹ್ಯಾಂಡಲ್ ಡಿಜಿಟಲ್, ಕಂಪ್ಲೀಟ್ಲಿ ಡಿಜಿಟಲ್. ಸೊ ಈಗೆಲ್ಲ ಅದೇ ನಡೆಯೋದು, ನಿಮ್ಮ ಎಸಿಒ ಸ್ಟ್ರಾಟಜೀಸು, ರಿಸರ್ಚ್ ಹೇಗ್ ಮಾಡ್ತೀವಿ, ಇದನ್ನ ಯಾವ ಪೀರಿಯಡ್ಗೆ ನಾವು ರಿಲೀಸ್ ಮಾಡ್ತೀವಿ, ಅವಾಗ ಏನ್ ಟ್ರೆಂಡ್ ಆಗುತ್ತೆ, ಇದನ್ನೆಲ್ಲ ನಾವು ಯೋಚನೆ ಮಾಡಿದ್ರೆ ಮಾಡ್ತೀವಿ. ಸೊ ಹಾಗಾಗಿ ಆ ಒಂದಷ್ಟು ಇದನ್ನ ಮಾಡ್ಕೊಂಡೇ ನಾವು ಕಾಲಿಟ್ಟಿದ್ದು. ಸೊ ಅವರು ರಿಷಿ ಶೆಟ್ಟರ್ ಹೇಳ್ದಂಗೆ ನನಗೆ ಪ್ರೊಡಕ್ಷನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ಆನ್ ಗ್ರೌಂಡ್ ಏನಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ನಾನು ಟೀಸರ್ ಮಾಡೋಣ. ಸೊ ನಿಮ್ಮನ್ನು ನಾನು ಜಡ್ಜ್ ಮಾಡ್ದಂಗಾಗತ್ತೆ, ನನ್ನನ್ನು ನಾನು ಜಡ್ಜ್ ಮಾಡ್ಕೊಂಡಾಗತ್ತೆ, ಇದಾಗುತ್ತೆ ನನ್ನ ಕೈಲಿ ಇರುತ್ತೆ. ಸೊ ಹಾಗಾಗಿ ನಾನು ಅವ್ರಿಗೆ ವೆರಿ ಲಿಮಿಟೆಡ್ ರಿಸೋರ್ಸ್ ಕೊಟ್ಟಿದ್ದೆ, ಇದೇ ಟೈಮ್ ಲೈನ್ ಆಗ್ಬೇಕು, ಹಿಂಗೆ ಆಗ್ಬೇಕು ಅಂತೇಳಿ.
ಸೊ ಇದು ಶೂಟ್ ಎರಡೇ ದಿನ ಸರ್. ಒಂದ್ ದಿನ ಪ್ಲಾನ್ ಮಾಡಿದ್ವಿ, 3 days ಲೊಕೇಶನ್ ಇದ್ವಿ, 2 days ಶೂಟ್ ಮಾಡಿ 2 nights ಶೂಟ್ ಮಾಡಿದ್ವಿ, 2 nights ಪ್ರಾಪರ್ ಶೂಟ್ ಮಾಡಿದ್ವಿ. ಇಟ್ ವಾಸ್ ಬ್ರಿಲಿಯಂಟ್. ಎಂಟೈರ್ ಟೀಮ್ ಕೂಡ ಒಂದೇ ರೀತಿ ಯೋಚನೆ ಮಾಡಕ್ ಶುರು ಮಾಡ್ತು, ಅದು ನಮ್ಗೆ ಪ್ಲಸ್ ಪಾಯಿಂಟ್. ಸೊ ಹಾಗಾಗಿ ಧೈರ್ಯ ಬಂತು ನಮ್ಗೆ, ಹೌದು ಶೆಟ್ರು ಎಳಿತಿರೋದನ್ನ. ಸುಮಾರು ಜನ ಯಾವ್ದೇ ಸೈನ್ ಆಫ್ ಮಾಡಿದೀವಿ. ಒಂದು ಮೇಜರ್ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಈ ಸಿನಿಮಾಗೆ, ಅದು ಇನ್ನು ಇನ್ನೊಂದು ಕೆಲವು ದಿನದಲ್ಲಿ ಕ್ಲೋಸ್ ಮಾಡ್ತೀವಿ, ಮಾತಾಡ್ತಿದ್ವಿ, ಕ್ಲೋಸ್ ಮಾಡ್ತೀವಿ. ಎಲ್ಲ ಕನ್ನಡದವ್ರೆ ಸರ್. ನಾನು ಆಕ್ಚುಲಿ ಮೇಡಮ್ ಒಪ್ಪದೇ ಇದ್ರೆ ನಾನು ತೆಲುಗು ತಮಿಳಿಗೆಲ್ಲ ಹೋಗಿದ್ದೆ. ಇವರು ಫಸ್ಟ್ ಇಲ್ಲ ನಂಗೆ ಡೇಟ್ಸ್ ಇಲ್ಲ, ನಿಮ್ಗೆ ಕ್ಲಾಶ್ ಆಗುತ್ತೆ ಅಂತ. ಅದು ಹೆಂಗಾದ್ರೆ ನಿಮಗೆ ತಿರ್ಕೊಂಡ್ ತಿರ್ಕೊಂಡ್ರೆ ವಾಪಸ್ ಹಾಗೆ ಬಂದ್ರು. ಇವ್ರು ಬಂದಿದ್ದು ವಾಪಸ್ ನಾನು ಸರ್ಚ್ ಮಾಡೋದೇ ಅನ್ಸಿದ್ದೆ. ಸೊ ಐಡಿಯಾ ಇತ್ತು ಇನ್ ಕೇಸ್ ನಮ್ದು ಫಸ್ಟ್ ಚಾಯ್ಸ್ ಇವರೇ ಇದ್ದಿದ್ದು, ಇವ್ರು ಆಗಿಲ್ಲ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅಂದ್ರೆ ಇಟ್ ಮೈಟ್ ಹೆಲ್ಪ್ ಅಂತ ಅನಿಸ್ತಿತ್ತು. ಅದು ಮೇಜರ್ಲಿ ಏನು ವಿಲನ್ ಸರ್, ಇಟ್ಸ್ ಮೇಜರ್ಲಿ ವಿಲನ್ ಕ್ಯಾರೆಕ್ಟರ್ ಕನ್ನಡದವರು. ಕನ್ನಡದವರು ಈಗ ಇರೋ ಎಲ್ಲರೂ ಕನ್ನಡದವರು. ಸೊ ಇಲ್ಲಿ ನನ್ಗೆ ಅಷ್ಟೊಂದೇನು ಅಗತ್ಯ ಅಂತ ಅನ್ಸಿರ್ಲಿಲ್ಲ, ಸೊ ತಂದಿಲ್ಲ. ಈಗೆಲ್ಲರೂ ಕನ್ನಡದವರಲ್ಲೇ ನಮಗೆ ಎಲ್ಲ ಲೋಕಲ್ ಆರ್ಟಿಸ್ಟ್. ಓಕೆ, ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಪ್ತ ಸಾಗರ್. ಫಸ್ಟ್ ಆಫ್ ಆಲ್ ಇದು ತುಂಬಾ ಖುಷಿ ಆಗ್ತಾ ಇದೆ, ಇಂತ ಒಂದು ಹೊಸ ತಂಡ, ಹೊಸ ನಿರ್ದೇಶಕರು ಹಾಗೂ ನನ್ನ ಅಚ್ಚು ಮೆಚ್ಚಿನ ನಟರು ಎಲ್ಲರೂ ಇದ್ದಾರೆ ಈ ತಂಡದಲ್ಲಿ. ಸೊ ಮೇನ್ ಆಗಿ ಸರ್ ತುಂಬಾ ಒಳ್ಳೆ ಕತೆ, ನನಗೂ ಇದರಲ್ಲಿ ತುಂಬಾ ಒಂದು ಒಳ್ಳೆ ಅವಕಾಶ ಇದೆ ಅಂತ ಅನಿಸ್ತು ನನಗೆ ಈ ಕತೆಯಲ್ಲಿ. ಸೊ ನಾನು ಐ ಗ್ರಾಬ್ ದ ಆಪರ್ಚುನಿಟಿ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಸರ್. ಇವಾಗ ಸ್ಟಾರ್ಟ್ ಮಾಡಿದೀವಿ ಸಂಗೀತದ ಕೆಲಸ ಎಲ್ಲ. ಸೊ ಈ ಸದ್ಯಕ್ಕೆ ಅದೇ ಟೀಸರ್, ಟೈಟಲ್ ಟೀಸರ್ ಮಾಡಿದ್ವಿ. ಸೊ ಈಗ ಹಾಡುಗಳನ್ನ ಕಂಪೋಸ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಸರ್. ಇವಾಗ ಇನ್ನು ಕಾಂಕ್ರೀಟ್ ಆಗಿ ಏನು ಡಿಸೈಡ್ ಮಾಡಿಲ್ಲ ಈ ಸಾಂಗ್ ಗಳಿವೆ ಅಂತ, ಬಟ್ ಮಿನಿಮಮ್ ಅಂತೂ 5 songs ಇದ್ದೇ ಇರುತ್ತೆ ಸರ್. ಹೌದು, ಆ ಫ್ಲೇವರ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಸರ್. ಬಟ್ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳೋದು ಅದೇ ನಾವಿನ್ನು ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್ ಸರ್. ಎಕ್ಸ್ಪೆರಿಮೆಂಟ್ ಅಂದ್ರೆ ಇದಕ್ ಬೇಕಾದಂತ ಎಸೆನ್ಸ್, ಇದಕ್ ಬೇಕಾ ಈ ಕತೆಗೆ ಏನ್ ಸೂಟ್ ಆಗುತ್ತೆ ಅದಕ್ಕೆ ಮಾಡಕ್ ಟ್ರೈ ಮಾಡ್ತೀನಿ. ಅದೇ ನಾವು ಹೋಗಿ ಫೀಲ್ಡ್ ರೆಕಾರ್ಡಿಂಗ್ ಎಲ್ಲ ಮಾಡಿದೀವಿ ಅಲ್ಲಿ, ಯಾಕಂದ್ರೆ ಇದರಲ್ಲಿ ತುಂಬಾ ಫೋಕ್ ಫ್ಲೇವರ್ ತುಂಬಾ ಇದೆ ಈ ಮೂವಿಲಿ. ಸೊ ಫೀಲ್ಡ್ ರೆಕಾರ್ಡಿಂಗ್ ಮಾಡಿದೀವಿ. ಸೊ ಅದಷ್ಟು ನಮ್ದಲ್ಲಿ ಈ ಮ್ಯೂಸಿಕ್ ಅಲ್ಲಿ ಅದನ್ನ ಅಳವಡಿಸ್ಕೊಳ್ತೀವಿ ಅಂತ ಹೇಳೋದು ಅದೇ ಇನ್ನು ನಾವು ಈಗ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಸರ್. ಎಸ್ ಎಸ್ ಡೆಫಿನೆಟ್ಲಿ ಸರ್. ಎಲ್ ಆಲ್ವೇಸ್ ರೀ ರೆಕಾರ್ಡಿಂಗ್ ಅಂತ ಹೇಳೋದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ, ಎಕ್ಸೈಟಿಂಗ್ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ಸೊ ಕಂಗ್ರಾಚುಲೇಷನ್ಸ್. ಸೊ ಎಷ್ಟು ಖುಷಿ ಆಗ್ತಿದೆ ಮಾಡಮಿ ಟೈಟಲ್ ಮತ್ತೆ ಇಡೀ ಸಿನಿಮಾ ಬಗ್ಗೆ. ಎಕ್ಸೈಟೆಡ್ ಫಸ್ಟ್ ಆಫ್ ಆಲ್ ಅದೇ ಲೈಕ್ ಇಫ್ ಸಮಥಿಂಗ್ ಇಸ್ ಗುಡ್ ಆನ್ ದ ಮ್ಯೂಸಿಕ್ ಅಂದ್ರೆ ದ ಕ್ರೆಡಿಟ್ ಶುಡ್ ಗೋ ಟು ದ ಡೈರೆಕ್ಟರ್ ಸರ್, ಬಿಕಾಸ್ ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಯಾವಾಗ್ಲೂ ಕೆಲಸ ಮಾಡುವಂತದ್ದು. ಸೊ ಅಂಡ್ ನಮ್ಗೆ ಅದಕ್ಕೆ ಬೇಕಾದಂತ ಎಲ್ಲ ರಿಸೋರ್ಸ್ ಪ್ರೊವೈಡ್ ಮಾಡೋದು ನಮ್ಮ ಪ್ರೊಡ್ಯೂಸರ್. ಸೊ ಅವ್ರ ಸೊ ಆಲ್ ತುಂಬಾ ಒಳ್ಳೆ ಸಪೋರ್ಟ್ ಇದೆ ನಮ್ಗೆ ಫ್ರಮ್ ದ ಡೈರೆಕ್ಟರ್ ಅಂಡ್ ಫ್ರಮ್ ದ ಪ್ರೊಡ್ಯೂಸರ್. ಸೊ ಐ ಆಮ್ ಫಾರ್ಚುನೇಟ್ ಟು ಬಿ ಇನ್ ದಿಸ್ ಟೀಮ್. ಸೊ ಐ ಹೋಪ್ ದ ಬೆಸ್ಟ್ ಕಮ್ಸ್ ಔಟ್ ಆಫ್ ಮೀ. ಥ್ಯಾಂಕ್ ಯು ಕಾರ್ತಿಕ್ ಮಹೇಶ್. ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ. ಟೈಟಲ್ ಟೀಸರ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ನನಗೆ. ಮ್ಯೂಸಿಕ್ ಆಗಿರ್ಬೋದು, ಅದರಲ್ಲಿ ಅದು ಏನೋ ಒಂದು ಕಾಣಿಸ್ತದೆ, ವಿ ಕ್ಯಾನ್ ಸಿ ದಟ್ ದೇರ್ ಇಸ್ ಸಮಥಿಂಗ್ ಇನ್ ದ ಸ್ಟೋರಿ, ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂತ ನಂಗೆ ಅನಿಸ್ತಾ ಇದೆ. ಸೊ ಮೊದಲನೇದಾಗಿ ಇಲ್ಲಿ ಬಂದಿದ್ದು ನಾನು ನಿಶಾಂತ್ ಅವರಾಗಿರ್ಬಹುದು, ಶಿಲ್ಪಾ ಅವರಾಗಿರ್ಬಹುದು, ಇದು ಬೇರೆ ಯಾವುದೋ ಪ್ರೊಡಕ್ಷನ್ ಅಲ್ಲ, ಇಟ್ಸ್ ಅ ಫ್ಯಾಮಿಲಿ ಪ್ರೊಡಕ್ಷನ್. ನನಗೆ ಗೊತ್ತಿರೋ ಮಟ್ಟಿಗೆ ಇವ್ರನ್ನ ಒಪ್ಸೋದು, ಒಂದು ಕತೆಗೆ ಒಪ್ಸೋದು ತುಂಬಾನೇ ಕಷ್ಟ. ಅಂಡ್ ಅವ್ರಾಗ್ಲೇ ಹೇಳ್ತಿದ್ರು 22 ಕತೆ ಹೇಳಿದ್ದೀನಿ ಅಂತ, ನಾನೇ ಒಂದು 4-5 ಕತೆ ಕೇಳಿಸಿದ್ದೀನಿ ಅವ್ರಿಗೆ. ಅಂಡ್ ಬಹಳ ಕಷ್ಟ ಅವ್ರಿಗೆ ಕತೆ ಒಪ್ಸೋದು. ಅಂಡ್ ವೆರಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್,
ಬಹಳ ಒಂದು ದೊಡ್ಡ ದೊಡ್ಡ ಕನಸಿರುವಂತ ನಿರ್ಮಾಪಕರು. ಹಾಗೇನೆ ಋತ್ವಿಕ್ ಬಗ್ಗೆ ಹೇಳಲೇಬೇಕು, ನನ್ನ ಅವನ ಸ್ನೇಹ ಸುಮಾರು ಒಂದು 10-12 ವರ್ಷ. ಅವನು ಸೀರಿಯಲ್ ಮಾಡುವಾಗ್ಲಿಂದ, ನಾನು ನನ್ನ ಮೊದಲನೇ ಸೀರಿಯಲ್ ಮಾಡುವಾಗ್ಲಿಂದ ಒಟ್ಟಿಗೆನೆ ಇದ್ದೀವಿ. ಹೆಚ್ಚು ರೆಗ್ಯುಲರ್ ಆಗಿ ಸಿಗಲ್ಲ, ಬಟ್ ಸಿಕ್ಕದಾಗಂತೂ ಆ ಒಂದು ಗೆಳೆತನ, ಒಂದು ಸ್ನೇಹ, ಒಂದು ಪ್ರೀತಿ, ಅಷ್ಟು ಮಾತಾಡೋಕಿರುತ್ತೆ, ಮಾತಾಡ್ತಾ ಇರ್ತೀವಿ. ಸೊ ವೆರಿ ಪ್ಯಾಷನೇಟ್ ಆಕ್ಟರ್ ಅಂಡ್ ಚೈತ್ರನು ಅಷ್ಟೇ ಸೂಪರ್ ಆಕ್ಟ್ರೆಸ್. ನಾ ಅವ್ರ ಬಗ್ಗೆ ಎಲ್ಲ ತುಂಬಾ ಅಂದ್ರೆ ಅವ್ರು ಮಾಡಿರೋ ಎಲ್ಲ ಸಿನಿಮಾವನ್ನು ಫಾಲೋ ಮಾಡಿದ್ದೀನಿ ಅಂಡ್ ವಂಡರ್ಫುಲ್ ಸಿಂಗರ್. ಅಂಡ್ ಇವ್ರು ಮಾತಾಡಿದ್ ನೋಡಿದೆ ನಾನು ರಿಷಿತ್ ಅವರು ಅಂಡ್ ಇವ್ರ ನಿಮ್ ಆರ್ಯನ್ ಸುದಿ ಆರ್ಯನ್ ಅವರು ಅವ್ರ ಕತೆ ಬಗ್ಗೆ ಹೇಳ್ಬೇಕಾದ್ರೆ ವೆರಿ ವೆರಿ ಆನೆಸ್ಟ್ ಆಗಿ ಅನ್ನಿಸ್ತು. ಸೊ ಒಂದು ಹೊಸ ಟೀಮ್ ಅನ್ನೋದು, ಇದು ಹೊಸ ಟೀಮ್, ನನಗೆ ಹಳೆ ಪರಿಚಯ. ಸೊ ಫೀಲ್ಸ್ ಲೈಕ್ ಅ ಫ್ಯಾಮಿಲಿ. ಸೊ ಹಾಗಾಗಿ ಬಂದೆ. ಅಂಡ್ ಚರಣ್ ಸರ್ ಬಗ್ಗೆ ನಾನು ಹೇಳಲೇಬೇಕು, ಅವರು ಬೀಂಗ್ ಎಷ್ಟು ಹಂಬಲ್ ಆಗಿದ್ದಾರೆ, ಬೀಂಗ್ ಅ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್. ಇವ್ರ ನೋಡಿ ನಾವೆಲ್ಲರೂ ಕಲಿಬೇಕು ಆಕ್ಚುಲಿ, ನನಗೆ ಸಿಕ್ಕಿರೋ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ಸೊ ಸರ್, ಐ ಆಮ್ ಸೀರಿಯಸ್ಲಿ ಯುವರ್ ಫ್ಯಾನ್ ಅಂಡ್ ಅವ್ರಿಗೆ ನಾನು ಅಪ್ರಿಷಿಯೇಟ್ ಕೂಡ ಮಾಡಿದೆ, ನಾನು ಕೂಡ ಮೆಸೇಜ್ ಕೂಡ ಮಾಡಿದ್ದೆ, ಅದಕ್ಕೆ ಥ್ಯಾಂಕ್ಸ್ ಅಂತ ಕೂಡ ಹೇಳಿದ್ರು. ಸೊ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಟು ಬಿ ಹಿಯರ್ ಎಲ್ಲರಿಗೂ ಅಂಡ್ ಆಲ್ ದಿ ಬೆಸ್ಟ್. ನಾನು ಟೀಸರ್ ಕೂಡ ನೋಡಿದೆ, ತುಂಬಾ ಚೆನ್ನಾಗಿದೆ ಅಂಡ್ ಆಲ್ ದಿ ಬೆಸ್ಟ್. ಓಕೆ, ಸೊ ಅಭಿಲಾಷ್ ಕವಿಗೆ ಫಸ್ಟ್ ನಾನು ಟೀಸರ್ ನೋಡಿದೆ, ರಿಯಲಿ ಲೈಕ್ ಇಟ್, ಮುಂಚೆ ನೋಡಿದ್ವಿ ಅಂಡ್ ಐ ರಿಯಲಿ ಲೈಕ್ ದ ಟೀಸರ್ ಅಂಡ್ ಅವಾಗ ಇದ್ದಿದ್ದಕ್ಕೂ ಇವಾಗ ಬಂದು ಫೈನಲ್ ಔಟ್ಪುಟ್ ನೋಡಿದಾಗ ಇಟ್ ವಾಸ್ ವೆರಿ ನೈಸ್. ಸೊ ಸೀನ್ ದ ಡೆವಲಪ್ಮೆಂಟ್ ಈಚ್ ಸ್ಟೇಜ್ ಅಲ್ಲಿ ಫ್ರಮ್ ಸ್ಕ್ರಿಪ್ಟಿಂಗ್, ಐ ಥಿಂಕ್ ಪೇಪರ್ ಇಂದ ಇಲ್ಲಿವರೆಗೂ ನೋಡಿರೋದು ಐ ಥಿಂಕ್ ಐ ಆಮ್ ಒನ್ ಆಫ್ ದಮ್ ಹ್ಯಾವ್ ಸೀನ್. ಅಂಡ್ ಎಸ್, ಇಲ್ಲಿ ನಿಶಾಂತ್ ಸರ್ ಅಂಡ್ ಶಿಲ್ಪಾ ಮೇಡಮ್, ಐ ಹವ್ ನೋನ್ ದಮ್ ಫ್ರಮ್ ಲಾಂಗ್ ಟೈಮ್. ನಾವೊಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಒಟ್ಟಿಗೆ. ಸೊ ಅಗೇನ್ ಕಾರ್ತಿಕ್ ಅವ್ರು ಹೇಳೋದಾಗೆ ಅಷ್ಟೇ, ಈಸ್ ಅ ವೆರಿ ಕಮಿಟೆಡ್ ಪ್ಯಾಷನೇಟ್, ಅಷ್ಟು ಈಸಿಯಾಗಿ ಒಪ್ಸೋಕ್ಕಾಗಲ್ಲ, ಇಟ್ಸ್ ಆಲ್ವೇಸ್ ಅ ಟಾಸ್ಕ್. ಅಂಡ್ ಐ ಎಮ್ ಶೋರ್ ದೇರ್ಸ್ ಮ್ಯಾಜಿಕ್ ಇನ್ ದಿಸ್ ಸ್ಕ್ರಿಪ್ಟ್, ಲುಕಿಂಗ್ ಫಾರ್ವರ್ಡ್ ಟು ದಿಸ್. ಅಂಡ್ ಟು ಸೇ ಅಬೌಟ್ ಚರಣ್ ಸರ್, ಚರಣ್ ಸರ್ ಆಕ್ಚುಲಿ ಫಸ್ಟ್ ಅಗೇನ್ ನಮ್ದು ಫಸ್ಟ್ ಐ ಥಿಂಕ್ ಇಸ್ ಫೈರ್ ಫ್ಲೈ. ಅಂಡ್ ಅಲ್ಲಿ ವೆನ್ ಐ ಮೆಟ್ ಸರ್ ಅಂಡ್ ಐ ಸ್ಪೋಕ್, ಇಸ್ ಲೈಕ್ ಐ ವಾಸ್ ಎಲ್ಲೋ ಡೌಟ್ ಅಲ್ಲಿ ಇದ್ದೆ, ಇವ್ರು ನಾ ಚರಣ್ ಸರ್ ಅಂತ, ಅಷ್ಟು ಹಂಬಲ್ ಆಗಿ ಅಷ್ಟು. ಸೊ ದಟ್ ಸಿಂಪ್ಲಿಸಿಟಿ ಇಸ್ ಯುವರ್ ಐ ಥಿಂಕ್ ಕೀ ಸರ್, ದಟ್ ದಟ್ ರಿಫ್ಲೆಕ್ಟ್ಸ್ ಆನ್ ಯುವರ್ ವರ್ಕ್ ವಿತ್ ಸೋ ಮಚ್ ಆನೆಸ್ಟಿ. ಅಂಡ್ ವಿತ್ ರಿತ್ವಿಕ್, ಎಸ್ ಆಲ್ ದ ಬೆಸ್ಟ್, ಲುಕ್ಸ್ ವೆರಿ ಪ್ರಾಮಿಸಿಂಗ್. ಅಂಡ್ ಚೈತ್ರಾ ಇಸ್ ವಂಡರ್ಫುಲ್ ಆಕ್ಟರ್, ಐ ಆಲ್ವೇಸ್ ವಾಂಟೆಡ್ ವರ್ಕ್ ವಿತ್ ಹರ್ ಅಂಡ್ ಶಿ ಇಸ್ ಆಲ್ಸೋ ಅ ಫ್ರೆಂಡ್, ವಿ ವಿಲ್ ಸಮ್ಟೈಮ್ಸ್ ಆನ್. ಅಂಡ್ ಡೈರೆಕ್ಟರ್ಗೆ ಐ ಥಿಂಕ್ ಸಿಂಪಲ್, ವಿ ಹ್ಯಾಡ್ ಲಿಟಲ್ ಕನ್ವರ್ಸೇಷನ್ ಬಟ್ ಐ ಥಿಂಕ್ ಫುಲ್ ಕ್ಲಾರಿಟಿ ಇತ್ತು ಆ ಪಾಯಿಂಟ್ ಅಲ್ಲೇ. ಐ ಆಮ್ ಶೋರ್ ಇಷ್ಟೊತ್ತಿಗೆ ಇಸ್ ದನ್ ಕ್ವೈಟ್ ಅ ಲಾಟ್ ಆಫ್ ಹೋಮ್ ವರ್ಕ್ ಅಂಡ್ ಆಲ್ ದ ಬೆಸ್ಟ್ ಟೀಮ್ಗೆ, ಲುಕಿಂಗ್ ಫಾರ್ವರ್ಡ್ ಟು ದಿಸ್. ಆಲ್ ದ ಬೆಸ್ಟ್ ಟು ಅಸ್, ಥ್ಯಾಂಕ್ ಯು. ಓಕೆ, ಎನಿ ಕ್ವೆಶ್ಚನ್ಸ್? ಸರ್ ನೀವು ಮ್ಯಾಕ್ಸಿಮಮ್ ಕೇಳಿದ್ರೆ ಬೇರೆ ಯಾರು ಕ್ವೆಶನ್ಸ್ ಕೇಳ್ತೀರಾ? ಎನಿ ಅದರ್ ಕ್ವೆಶನ್ ಪ್ರಶ್ನೆ ಹೇಳಿದ್ರೆ. ಓಕೆ, ಎಸ್, ಅಕ್ಟೋಬರ್ 1 ಶೂಟಿಂಗ್ಗೆ ರೆಡಿ ಆಗಿರೋದು ನಮ್ಮ ಮಾರ್ನಮಿ ಸಿನಿಮಾ ತಂಡ. ಸೊ ಫೋಟೋಗ್ರಾಫ್ಸ್ ಇದ್ರೆ ತಗೊಳ್ಳೋಣ, ಅದಾದ್ಮೇಲೆ